ನಮಸ್ತೆ ಫ್ರೆಂಡ್ಸ್. ಇವತ್ತಿನ ಅವಧಿಯಲ್ಲಿ ನಾವು ಅರ್ಥವ್ಯವಸ್ಥೆಯ ವಿಧಾನಗಳ ಬಗ್ಗೆ ತಿಳ್ಕೊಳ್ತಾ ಹೋಗುವ. ಯಾವುದೇ ಒಂದು ರಾಷ್ಟ್ರ ತನ್ನ ಆರ್ಥಿಕ ಚಟುವಟಿಕೆಗಳ ಮುನ್ನಡೆಗೆ ಮತ್ತು ಸರಕು ಸೇವೆಗಳ ಉತ್ಪಾದನೆಗೆ ಕೆಲವು ವಿಧಾನಗಳನ್ನು ಅನುಸರಿಸುತ್ತೆ. ಈ ವಿಧಾನಗಳನ್ನು ಆರ್ಥಿಕ ವ್ಯವಸ್ಥೆ ಎನ್ನುತ್ತೇವೆ. ಯಾವುದೇ ಒಂದು ರಾಷ್ಟ್ರ ತನ್ನ ಆರ್ಥಿಕ ಚಟುವಟಿಕೆಗಳ ಮುನ್ನಡೆಗೆ, ಸುಧಾರಣೆಗೆ ಮತ್ತು ಸರಕು ಸೇವೆಗಳ ಉತ್ಪಾದನೆಗೆ ಎಲ್ಲ ಒಂದು ಕಾರ್ಯಚಟುವಟಿಕೆಗಳಿಗೆ ಕೆಲವು ವಿಧಾನಗಳನ್ನು ಅನುಸರಿಸುತ್ತೆ. ಈ ವಿಧಾನಗಳನ್ನು ಆರ್ಥಿಕ ವ್ಯವಸ್ಥೆ ಅಂತ ಹೇಳ್ತಾರೆ. ಆಮೇಲೆ ಈ ಒಂದು ಆರ್ಥಿಕ ವ್ಯವಸ್ಥೆಗಳನ್ನು ಮೂರು ಮುಖ್ಯ ವಿಧಗಳಾಗಿ ಕಾಣಬಹುದು. ಮೊದಲನೇದಾಗಿ ಬಂಡವಾಳ ಪದ್ಧತಿ, ಸಮಾಜವಾದ ಪದ್ಧತಿ, ಆಮೇಲೆ ಮಿಶ್ರ ಪದ್ಧತಿ. ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ಇರುವಂತಹ ಮೂರು ಮುಖ್ಯ ವಿಧಾನಗಳು ಬಂಡವಾಳ ಪದ್ಧತಿ, ಸಮಾಜವಾದಿ ಪದ್ಧತಿ, ಆಮೇಲೆ ಮಿಶ್ರ ಪದ್ಧತಿ. ಇವಿಷ್ಟು ಇವುಗಳನ್ನು ಒಂದೊಂದಾಗಿ ನೋಡ್ಕೊಳ್ತಾ ಹೋಗುವ. ಮೊದಲನೇದಾಗಿ ಬಂಡವಾಳ ಪದ್ಧತಿ. ಬಂಡವಾಳ ಪದ್ಧತಿ ಅಂತ ಹೇಳಿದರೆ ಈ ವ್ಯವಸ್ಥೆಯಲ್ಲಿ ಖಾಸಗಿ ವ್ಯಕ್ತಿಗಳು ಬಂಡವಾಳ ಹೂಡಿ ಉತ್ಪಾದನಾ ವ್ಯವಸ್ಥೆ ನಡೆಸುತ್ತಾರೆ. ಅಂದರೆ ಈ ವ್ಯವಸ್ಥೆಯಲ್ಲಿ, ಬಂಡವಾಳ ಪದ್ಧತಿ ವ್ಯವಸ್ಥೆಯಲ್ಲಿ ಖಾಸಗಿ ವ್ಯಕ್ತಿಗಳು ವೈಯಕ್ತಿಕವಾಗಿ ಬಂಡವಾಳವನ್ನು ಹೂಡಿ ಉತ್ಪಾದನೆ ವ್ಯವಸ್ಥೆಯನ್ನು ನೋಡ್ಕೊಳ್ತಾರೆ. ಯಾವುದೇ ವಿಷಯದ, ಆಮೇಲೆ ಎರಡನೇದಾಗಿ ಯಾವುದೇ ವಿಷಯದ ಬಗ್ಗೆ ತೀರ್ಮಾನ ಕೈಗೊಳ್ಳುವಲು ಮಾಲೀಕರು ಸ್ವತಂತ್ರರಾಗಿರುತ್ತಾರೆ. ಈ ಒಂದು ಬಂಡವಾಳ ಪದ್ಧತಿಯಲ್ಲಿ ಯಾವುದೇ ವಿಷಯದ ಉತ್ಪಾದನೆ ಬಗ್ಗೆ ಆಗಲಿ, ಅದನ್ನು ಉತ್ಪಾದನೆಯನ್ನು ಮಾರಾಟ ಮಾಡುವಂತಹ ಒಂದು ವಿಷಯ, ಯಾವುದೇ ಒಂದು ವಿಷಯದ ಬಗ್ಗೆ ಆಗಲಿ ತೀರ್ಮಾನ ಕೈಗೊಳ್ಳಲು ಮಾಲೀಕರು ಸ್ವತಂತ್ರರಾಗಿರುತ್ತಾರೆ. ಸರ್ಕಾರದ ನಿಯಂತ್ರಣ ಬಹಳ ಕಡಿಮೆ ಇರುತ್ತದೆ. ಸರ್ಕಾರದ ನಿಯಂತ್ರಣ ಕೇವಲ ತುಂಬ ಬಹಳ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಆಮೇಲೆ ಲಾಭ ನಷ್ಟಗಳಿಗೆ ಕೂಡ ಮಾಲೀಕರೇ ಹೊಣೆಗಾರರಾಗಿರ್ತಾರೆ. ಮಾರುಕಟ್ಟೆಯಲ್ಲಿಯ ಬೇಡಿಕೆಗನುಸಾರವಾಗಿ ವಸ್ತುಗಳನ್ನು ಉತ್ಪಾದಿಸಲಾಗುತ್ತದೆ. ಮಾರುಕಟ್ಟೆಯಲ್ಲಿ ಯಾವುದೇ ಒಂದು ವಸ್ತುವಿಗೆ, ಯಾವುದೇ ಒಂದು ಸೇವೆಗೆ ಯಾವ ರೀತಿಯ ಬೇಡಿಕೆ ಇದೆ ಅನ್ನೋದ್ರ ಮೇಲೆ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾರೆ. ಬಂಡವಾಳ ಪದ್ಧತಿ ಅಂತ ಹೇಳಿದರೆ ಇಲ್ಲಿ ಖಾಸಗಿ ವ್ಯಕ್ತಿಗಳು ಬಂಡವಾಳವನ್ನು ಹೂಡಿ ಉತ್ಪಾದನಾ ವ್ಯವಸ್ಥೆಯನ್ನು ನೋಡ್ಕೊಳ್ತಾರೆ. ಯಾವುದೇ ವಿಷಯದ ಬಗ್ಗೆ ಆಗಲಿ ತೀರ್ಮಾನವನ್ನು ಕೈಗೊಳ್ಳಲು ಮಾಲೀಕರಿಗೆ ಸ್ವತಂತ್ರ ಇರುತ್ತೆ. ಸರ್ಕಾರದ ನಿಯಂತ್ರಣ ತುಂಬ ಕಡಿಮೆ ಇರುತ್ತೆ. ಲಾಭ ನಷ್ಟಗಳಿಗೆ ಮಾಲೀಕರೇ ಹೊಣೆಯಾಗಿರ್ತಾರೆ. ಆಮೇಲೆ ಮಾರುಕಟ್ಟೆಯಲ್ಲಿನ ಬೇಡಿಕೆಗನು ಅನುಸಾರವಾಗಿ ವಸ್ತುಗಳು ಅಥವಾ ಸೇವೆಯನ್ನು ಇವರು ಉತ್ಪಾದನೆ ಮಾಡ್ತಾರೆ. ಆಮೇಲೆ ಇವಿಷ್ಟು ಗುಣಗಳನ್ನು ಹೊಂದಿದರೂ ಕೂಡ ಈ ಒಂದು ಪದ್ಧತಿ ಅವಗುಣಗಳಿಂದ, ದೋಷಗಳಿಂದ ಮುಕ್ತವಾಗಿಲ್ಲ. ಇವುಗಳಲ್ಲಿ ಗುಣ ಮತ್ತು ಅವಗುಣಗಳನ್ನು ಎರಡನ್ನೂ ಕೂಡ ಕಾಣಬಹುದು. ಮುಖ್ಯವಾಗಿ ಇದರ ಗುಣಗಳು ಅಂತ ಹೇಳಿದರೆ, ಈ ಗುಣಗಳನ್ನು, ಲಕ್ಷಣಗಳು ಏನು ಅಂತ ಕೇಳಿದರೂ ಕೂಡ, ಆಮೇಲೆ ಗುಣಗಳು ಏನು ಅಂತ ಕೇಳಿದರೂ ಕೂಡ ಇದೇ ಈ ಆನ್ಸರ್, ಇದೇ ಒಂದು ಉತ್ತರ ಎರಡಕ್ಕೂ ಅನ್ವಯ ಆಗುತ್ತೆ. ಮೊದಲನೇದಾಗಿ ಇದು ಲಾಭದ ಗುರಿ ಹೊಂದಿರುವುದರಿಂದ ಹೆಚ್ಚು ವಸ್ತುಗಳು ಮತ್ತು ಸೇವೆಗಳು ಉತ್ಪಾದಿಸಲ್ಪಟ್ಟು ಅರ್ಥವ್ಯವಸ್ಥೆಯ ವಿಕಾಸ ಹೊಂದಿರುತ್ತದೆ. ಈ ಒಂದು ಪದ್ಧತಿ ಲಾಭದ ಗುರಿ ಹೊಂದಿರುವುದರಿಂದ ಹೆಚ್ಚು ವಸ್ತುಗಳು ಮತ್ತು ಸೇವೆಗಳು ಉತ್ಪಾದಿಸಲ್ಪಡ್ತವೆ ಮತ್ತು ಅರ್ಥವ್ಯವಸ್ಥೆಯ ವಿಕಾಸಕ್ಕೆ ಇದು ದಾರಿ ಮಾಡಿಕೊಡುತ್ತೆ. ಆಮೇಲೆ ಎರಡನೇದಾಗಿ ತೀವ್ರ ಪೈಪೋಟಿಯಿಂದಾಗಿ ಬೆಲೆಗಳು ಮಿತಿಯಲ್ಲಿರುತ್ತವೆ. ಈ ಒಂದು ಬಂಡವಾಳ ಪದ್ಧತಿಯಲ್ಲಿ ತೀವ್ರ ಪೈಪೋಟಿ ಇರುತ್ತೆ. ಆಮೇಲೆ ಬೆಲೆ, ಅಷ್ಟೊಂದು ಪೈಪೋಟಿ ಇದ್ದರೂ ಕೂಡ ಬೆಲೆಗಳು ಮಿತಿಯಲ್ಲಿ ಇರುತ್ತವೆ. ಯಾಕೆ ಅಂತ ಹೇಳಿದರೆ ಇಲ್ಲಿ ವೈಯಕ್ತಿಕವಾಗಿ ವಸ್ತುಗಳನ್ನು ಉತ್ಪಾದಿಸಲು ಸ್ವತಂತ್ರ ಅವಕಾಶ ಇರುತ್ತೆ. ಇಲ್ಲಿ ಬೇರೆ ಬೇರೆ ಬಂಡವಾಳ ಬೇರೆ ಬೇರೆ ವೈಯಕ್ತಿಕ ಕಂಪನಿ ಅಥವಾ ಬೇರೆ ಬೇರೆ ವಸ್ತುಗಳಲ್ಲಿ ಇವರು ಏನು ಮಾಡ್ತಾರೆ, ಗುಣಮಟ್ಟತೆಯನ್ನು, ಬೇಡಿಕೆಯನ್ನು ಹೆಚ್ಚಿಸಲಿಕ್ಕೆ ಪೈಪೋಟಿ ಮಾಡ್ತಾರೆ. ಇಲ್ಲಿ ಪೈಪೋಟಿ ಅಷ್ಟೊಂದಿದ್ದರೂ ಕೂಡ ಬೆಲೆಯನ್ನು ಮಾತ್ರ ಮಿತಿಯಲ್ಲಿ ಇಟ್ಟಿರ್ತವೆ. ಆಮೇಲೆ ಒಳ್ಳೆಯ ಗುಣಮಟ್ಟದ ವಸ್ತುಗಳು ಉತ್ಪಾದಿಸಲ್ಪಡುತ್ತವೆ. ಇಲ್ಲಿ ಪೈಪೋಟಿ ಇದೆ ಅಂತ ಹೇಳಿದ್ಮೇಲೆ ಅಲ್ಲಿ ಒಳ್ಳೆಯ ಗುಣಮಟ್ಟ ಇರಲೇಬೇಕಾಗುತ್ತೆ. ಗುಣಮಟ್ಟ ಇದ್ದಲ್ಲಿ ಮಾತ್ರ ಪೈಪೋಟಿ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿ ಒಳ್ಳೆಯ ಗುಣಮಟ್ಟದ ವಸ್ತುಗಳು ಉತ್ಪಾದಿಸಲ್ಪಡುತ್ತವೆ. ಇವಿಷ್ಟು ಬಂಡವಾಳ ಪದ್ಧತಿಯಲ್ಲಿರುವಂತಹ ಗುಣಗಳು ಅಥವಾ ಲಕ್ಷಣಗಳು ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ದೋಷಗಳನ್ನು ಕೂಡ ಕಾಣಬಹುದು. ಏನು ಅಂತ ಹೇಳಿದರೆ, ಸಂಪತ್ತಿನ ಹಂಚಿಕೆಯಲ್ಲಿ ಅಸಮಾನತೆ ಉಂಟಾಗುತ್ತದೆ. ಏನು ಉತ್ಪಾದನೆ ಆಗುತ್ತೆ, ಅಲ್ಲಿ ಏನು ಸಂಪತ್ತು ಅವರನ್ನು ಗಳಿಸ್ತಾರೆ, ಅದರ ಹಂಚಿಕೆಯಲ್ಲಿ ಅಸಮಾನತೆ ಉಂಟಾಗುತ್ತೆ. ಯಾಕೆ ಅಂತ ಹೇಳಿದರೆ ಇಲ್ಲಿ ಕಾರ್ಮಿಕರಲ್ಲಿ ಮೇಲ್ಸ್ತರದ ಕಾರ್ಮಿಕರು ಅನ್ನುವಂಥ ಕೆಳಸ್ತರದ ಅನ್ನುವಂಥ ಅಲ್ಲಿ ಗ್ರೇಡ್ ಇರುತ್ತೆ. ಪ್ರತಿಯೊಬ್ಬ ಕಾರ್ಮಿಕರಿಗೂ ಇಲ್ಲಿ ಏನು ಅದರ ಲಾಭದ ಸಮಾನ ಹಂಚಿಕೆ ಆಗೋದಿಲ್ಲ.
ಆ ಒಂದು ಹುದ್ದೆಗನುಸಾರವಾಗಿ ಇಲ್ಲಿ ಅವರ ಸ್ಯಾಲ್ರಿ ಕೂಡ ಹಂಚಿಕೆಯಾಗುತ್ತೆ. ಸೊ ಈ ಒಂದು ಕಾರಣದಿಂದಾಗಿ ಸಂಪತ್ತಿನ ಹಂಚಿಕೆಯಲ್ಲಿ ಅಸಮಾನತೆಯಾಗುತ್ತೆ. ಕೆಲವೊಬ್ಬರಿಗೆ ಹೆಚ್ಚು ಸಂಪತ್ತು, ಕೆಲವೊಬ್ಬರಿಗೆ ಕಡಿಮೆ, ಈ ರೀತಿಯಾಗಿ ಹಂಚಿಕೆಯಾಗುತ್ತೆ. ಮಾಲೀಕರು, ಎರಡನೇದಾಗಿ ಮಾಲೀಕರು ನಷ್ಟ ಅನುಭವಿಸಿದಾಗ ಕಾರ್ಮಿಕರು ನಿರುದ್ಯೋಗಕ್ಕೆ ಈಡಾಗುತ್ತಾರೆ. ಕೆಲವೊಂದು ಪ್ರಕೃತಿಯ ವಿಕೋಪಗಳಿಗೆ ಅಥವಾ ಅಚಾನಕ್ಕಾಗಿ ಏನಾದರೂ ಒಂದು ಅವಘಡ ಆಗಿದ್ದಾಗ ಏನಾಗುತ್ತೆ, ಮಾಲೀಕರು ನಷ್ಟವನ್ನು ಅನುಭವಿಸ್ತಾರೆ. ಈ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ಕೊರೋನಾ ಅನ್ನುವಂಥ ಮಹಾಮಾರಿಯ ಪರಿಸ್ಥಿತಿಯಲ್ಲಿ ಕೆಲವೊಂದು ಕಂಪನಿಯ ಮಾಲೀಕರು ನಷ್ಟವನ್ನು ಅನುಭವಿಸಿದರು. ಆಗ ಅದನ್ನು ಮುಚ್ಚಬೇಕಾದಂತಹ ಅನಿವಾರ್ಯತೆ ಕೂಡ ಅವರಿಗೆ ಬರುತ್ತೆ. ಆ ಒಂದು ಪರಿಸ್ಥಿತಿಯಲ್ಲಿ ಕಾರ್ಮಿಕರು ನಿರುದ್ಯೋಗಕ್ಕೆ ಈಡಾಗ್ತಾರೆ. ಅವರಿಗೆ ಜೀವನೋಪಾಯಕ್ಕೆ ಬೇರೆ ಯಾವುದೇ ಒಂದು ಉಪಾಯ ಇರೋದಿಲ್ಲ. ಆಮೇಲೆ ಮೂರನೇದಾಗಿ ತೀವ್ರ ಪೈಪೋಟಿಯ ಕಾರಣ ಜಾಹೀರಾತು ಮುಂತಾದವುಗಳಿಗೆ ಅಪಾರ ಹಣ ವೆಚ್ಚವಾಗುತ್ತೆ. ಇದರ ಹೊಣೆ ಕೇವಲ ಗ್ರಾಹಕನ ಮೇಲೆ ಬೀಳುತ್ತೆ. ಇಲ್ಲಿ ಪೈಪೋಟಿ ಇರುವಾಗ ಏನಾಗುತ್ತೆ, ತಾವು ಉತ್ಪಾದಿಸಿದಂಥ ವಸ್ತುಗಳ ಒಂದು ಪ್ರಚಾರಗೋಸ್ಕರ ಜಾಹೀರಾತು ಮುಂತಾದವುಗಳಿಗೆ ಅಪಾರ ಹಣವನ್ನು ವೆಚ್ಚ ಮಾಡಬೇಕಾಗುತ್ತೆ. ಈ ವೆಚ್ಚದ ಹಣವನ್ನು ಯಾರ ಮೇಲೆ ಹಾಕ್ತಾರೆ ಇವರು, ಗ್ರಾಹಕರ ಮೇಲೆ. ಇಂತಿಷ್ಟು ಪ್ರತಿಶತ ಅಂದ್ಕೊಂಡು ಆ ವಸ್ತುವಿನ ಮೇಲೆ ಗ್ರಾಹಕರು ಕೊಂಡುಕೊಳ್ಳುವಂತಹ ಆ ವಸ್ತುವಿನ ಮೇಲೆ ಬೆಲೆಯನ್ನು ಜಾಸ್ತಿ ಮಾಡ್ತಾರೆ. ಅದನ್ನು ತೀರಿಸುವಂತಹ ಒಂದು ಯಾವ ಗ್ರಾಹಕ ಒಂದು ವಸ್ತುವನ್ನು ಸೇವೆಯನ್ನು ಉಪಯೋಗ ಮಾಡಿಕೊಡ್ತಾನೆ, ಅದನ್ನು ಉಪಯೋಗಿಸ್ತಾನೆ, ಅದರ ಮೇಲೆ ಅದನ್ನು ಆ ಒಂದು ಪರ್ಸೆಂಟೇಜ್ ಮೇಲೆ ಬೆಲೆಯನ್ನು ತೆರಬೇಕಾಗುತ್ತೆ. ಸೊ ಇವಿಷ್ಟು ಬಂಡವಾಳ ಪದ್ಧತಿಯ ಬಗ್ಗೆ ಆಗುತ್ತೆ. ಇದು ಬಂಡವಾಳ ಪದ್ಧತಿ ಅಂತ ಹೇಳಿದರೆ ಒಂದು ಖಾಸಗಿ ಪದ್ಧತಿ, ಖಾಸಗಿ ವ್ಯಕ್ತಿಗಳ ಅಧೀನದಲ್ಲಿರುವಂತಹ ಒಂದು ವ್ಯವಸ್ಥೆಯಾಗಿದೆ. ಯಾವುದೇ ವಿಷಯದ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವಂಥದ್ದು ಕೂಡ ವೈಯಕ್ತಿಕವಾಗಿರ್ತಾರೆ ಇವರು ಮಾಲೀಕರು, ಸ್ವತಂತ್ರವಾಗಿರ್ತಾರೆ. ಆಮೇಲೆ ಸರ್ಕಾರದ ನಿಯಂತ್ರಣ ತುಂಬ ಕಡಿಮೆ ಇರುತ್ತೆ. ಲಾಭ ನಷ್ಟ ಏನಾದರೂ ಕೂಡ ಮಾಲೀಕರ ಹೊಣೆಯಾಗುತ್ತೆ. ಬೇಡಿಕೆಗೆ ಅನುಸಾರವಾಗಿ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾರೆ. ಇದರ ಲಕ್ಷಣಗಳು ಅಥವಾ ಗುಣಗಳು ಅಂತ ಹೇಳಿದರೆ ಲಾಭದ ಗುರಿಯನ್ನು ಹೊಂದಿದೆ ಇದು. ಸೊ ಹೀಗಾಗಿ ಹೆಚ್ಚು ವಸ್ತುಗಳು ಮತ್ತು ಸೇವೆಗಳು ಉತ್ಪಾದಿಸಲ್ಪಡ್ತವೆ. ಅರ್ಥವ್ಯವಸ್ಥೆಯ ವಿಕಾಸ ಕೂಡ ಆಗುತ್ತೆ. ಆಮೇಲೆ ತೀವ್ರ ಪೈಪೋಟಿ ಇರುತ್ತೆ, ಬೆಲೆಗಳು ಮಿತಿಯಲ್ಲಿರ್ತವೆ, ಒಳ್ಳೆಯ ಗುಣಮಟ್ಟದ ವಸ್ತುಗಳು ಉತ್ಪಾದಿಸಲ್ಪಡ್ತವೆ. ಆದರೂ ಕೂಡ ಇದು ದೋಷಗಳಿಂದ ಮುಕ್ತವಾಗಿಲ್ಲ. ಸಂಪತ್ತಿನ ಹಂಚಿಕೆಯಲ್ಲಿ ಅಸಮಾನತೆ ಇದೆ. ಮಾಲೀಕರು ನಷ್ಟ ಅನುಭವಿಸಿದಾಗ ಕಾರ್ಮಿಕರು ನಿರುದ್ಯೋಗಕ್ಕೆ ಒಳಗಾಗ್ತಾರೆ. ತೀವ್ರ ಪೈಪೋಟಿಯ ಕಾರಣ ಜಾಹೀರಾತುಗಳಿಗೋಸ್ಕರ ಹಣವನ್ನು ವೆಚ್ಚ ಮಾಡ್ತಾರೆ, ಇದರ ಹೊಣೆ ಗ್ರಾಹಕನ ಮೇಲೆ ಬೀಳುತ್ತೆ. ಆಮೇಲೆ ಎರಡನೇದಾಗಿ ಸಮಾಜವಾದಿ ಪದ್ಧತಿ. ಸಮಾಜವಾದಿ ಪದ್ಧತಿಯಲ್ಲಿ ಇಲ್ಲಿ ಗುಣಗಳು ಅಥವಾ ಲಕ್ಷಣಗಳು ಅಂತ ಕೇಳಿದರೆ ಎಲ್ಲರಿಗೂ ಸಮಾನ ಅವಕಾಶದ ಗುರಿ ಈ ಪದ್ಧತಿಯ ಮೂಲ ಗುರಿಯಾಗಿದೆ. ಈ ಒಂದು ಪದ್ಧತಿಯ ಮೂಲ ಗುರಿ ಅಂತ ಹೇಳಿದರೆ ಎಲ್ಲರಿಗೂ ಸಮಾನ ಅವಕಾಶದ ಗುರಿ. ಈ ಪದ್ಧತಿಯಲ್ಲಿ ಉತ್ಪಾದನೆ ವ್ಯವಸ್ಥೆ ಸರ್ಕಾರದ ಒಡೆತನದಲ್ಲಿರುತ್ತದೆ. ಈ ಪದ್ಧತಿಯಲ್ಲಿ ಉತ್ಪಾದನೆ ಮಾಡುವಂತಹ ಒಂದು ವ್ಯವಸ್ಥೆ ಸಂಪೂರ್ಣವಾಗಿ ಸರ್ಕಾರದ ಒಡೆತನದಲ್ಲಿರುತ್ತದೆ. ಎಲ್ಲ ಚಟುವಟಿಕೆಗಳು ಸರ್ಕಾರದ ತೀರ್ಮಾನಕ್ಕೆ ಅನುಸಾರವಾಗಿ ನಡೆಯುತ್ತವೆ. ಪ್ರತಿಯೊಂದು ಚಟುವಟಿಕೆ ಕೂಡ ಸರ್ಕಾರದ ತೀರ್ಮಾನಕ್ಕೆ ಅನುಸಾರವಾಗಿ ನಡೆಯುತ್ತವೆ. ಆಮೇಲೆ ಸರಕುಗಳ ಮತ್ತು ಸೇವೆಗಳ ಉತ್ಪಾದನೆ ಮತ್ತು ವಿತರಣೆಯ ಹೊರೆಯು ಕೂಡ ಸರ್ಕಾರದ್ದೇ ಆಗಿರುತ್ತೆ. ಪ್ರತಿಯೊಂದು ಸರಕು ಅಥವಾ ಸೇವೆಗಳ ಉತ್ಪಾದನೆ ಮತ್ತು ವಿತರಣೆ ಇದರ ಸಂಪೂರ್ಣ ಹೊಣೆ ಸರ್ಕಾರದ್ದೇ ಆಗಿರುತ್ತೆ. ಇಲ್ಲಿ ಪೈಪೋಟಿಗೆ ಅವಕಾಶ ಇಲ್ಲ. ಆದ್ದರಿಂದ ಜಾಹೀರಾತಿನ ಅನಗತ್ಯ ವೆಚ್ಚ ಕೂಡ ಇಲ್ಲಿ ಇರೋದಿಲ್ಲ. ಲಾಭವು ಸರ್ಕಾರಕ್ಕೆ ಸೇರುತ್ತೆ. ಆಮೇಲೆ ಎಲ್ಲ ಆಸ್ತಿಯು ಕೂಡ ಸರ್ಕಾರಕ್ಕೆ ಸೇರಿರುತ್ತೆ. ಆಮೇಲೆ ಯೋಜನೆಗಳನ್ನು ಅಳವಡಿಸಿಕೊಂಡು ಸಾಧಿಸಬೇಕಾದ ಗುರಿ ನಿರ್ಧರಿಸಲಾಗುತ್ತದೆ. ಮೊದಲೇ ಎಲ್ಲ ಯೋಜನೆಗಳನ್ನು ಅಳವಡಿಸಿಕೊಂಡು ಏನೇನು ಸಾಧಿಸಬೇಕು ಅನ್ನುವಂತಹ ಗುರಿ ಕೂಡ ಮೊದಲೇ ನಿರ್ಧಾರ ಆಗಿರುತ್ತೆ ಈ ಒಂದು ಪದ್ಧತಿಯಲ್ಲಿ. ಆಮೇಲೆ ಇದರ ದೋಷಗಳು, ಇದರ ದೋಷಗಳು ಕೂಡ ಇವೆ. ಮೊದಲನೇದಾಗಿ ದುಡಿಯುವವರಿಗೆ ಸೂಕ್ತ ಉತ್ತೇಜನ ಇರುವುದಿಲ್ಲ. ಇಲ್ಲಿ ದುಡಿಯುವಂತಹ ಕಾರ್ಮಿಕರಿಗೆ ಸೂಕ್ತವಾದಂತಹ ಉತ್ತೇಜನ ಇರುವುದಿಲ್ಲ. ಎಲ್ಲ ಅಧಿಕಾರ ಸರ್ಕಾರ ತಾನೇ ಹೊಂದಿರುವುದರಿಂದ ಇಲ್ಲಿ ಯಾವುದೇ ರೀತಿಯ ದುಡಿಯುವವರಿಗೆ ಕಾರ್ಮಿಕರಿಗೆ ಸೂಕ್ತ ಉತ್ತೇಜನ ಇರುವುದಿಲ್ಲ. ಉಪಭೋಗಿಗಳ ಆಸೆ ಆಕಾಂಕ್ಷೆಗಳಿಗೆ ಪುರಸ್ಕಾರವಿಲ್ಲ. ಉಪಭೋಗಿಗಳು ಅಂತ ಹೇಳಿದರೆ ವಸ್ತುವನ್ನು ಅಥವಾ ಸೇವೆಯನ್ನು ಅನುಭವಿಸುವಂತಹ ಗ್ರಾಹಕರಿಗೆ ಗ್ರಾಹಕರ ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ಇಲ್ಲಿ ಪುರಸ್ಕಾರ ಇಲ್ಲ. ಗ್ರಾಹಕರ ಯಾವುದೇ ಒಂದು ಬಯಕೆಗಳಿಗೆ ಇಲ್ಲಿ ಉತ್ತೇಜನ ಇರೋದಿಲ್ಲ ಅಂತ. ವಸ್ತುಗಳ ಗುಣಮಟ್ಟ ಸಾಮಾನ್ಯವಾಗಿರುತ್ತದೆ, ಕಳಪೆ ಮಟ್ಟ ಅಂತ ಅಲ್ಲ, ಸಾಮಾನ್ಯವಾದಂಥ ಗುಣಮಟ್ಟವನ್ನು ವಸ್ತುಗಳು ಹೊಂದಿರ್ತವೆ. ರಾಜಕೀಯ ಹಸ್ತಕ್ಷೇಪ ಖಂಡಿತ ಇದ್ದೇ ಇರುತ್ತೆ. ಇವಿಷ್ಟು ಸಮಾಜವಾದಿ ಪದ್ಧತಿಯ ಗುಣಲಕ್ಷಣಗಳು. ಆಮೇಲೆ
ದೋಷಗಳಾಗಿರ್ತವೆ. ಈ ಒಂದು ಸಮಾಜವಾದ ಪದ್ಧತಿಯಲ್ಲಿ ಸಂಪೂರ್ಣ ಅವಕಾಶ ಯಾರಿಗಿರುತ್ತೆ? ಸರ್ಕಾರಕ್ಕೆ ಇರುತ್ತೆ. ಎಲ್ರಿಗೂ ಸಮಾನ ಅವಕಾಶದ ಗುರಿ ಈ ಪದ್ಧತಿ ಹೊಂದಿದೆ. ಉತ್ಪಾದನೆ ವ್ಯವಸ್ಥೆ, ಆಮೇಲೆ ಯಾವುದೇ ಒಂದು ಚಟುವಟಿಕೆಯನ್ನು ಕೈಗೊಳ್ಳುವಂಥದ್ದು, ಸರಕು ಸೇವೆಗಳ ಉತ್ಪಾದನೆ ವಿತರಣೆ ಎಲ್ಲ ಕೂಡ ಸರ್ಕಾರದ ಅಧೀನದಲ್ಲಿರುತ್ತೆ. ಪೈಪೋಟಿಗೆ ಅವಕಾಶ ಇರೋದಿಲ್ಲ. ಜಾಹೀರಾತಿನ ವೆಚ್ಚ ಕೂಡ ಇಲ್ಲ. ಲಾಭ ಸರ್ಕಾರಕ್ಕೆ ಮತ್ತು ಆಸ್ತಿಯ ಕೂಡ ಸರ್ಕಾರಕ್ಕೆ ಸೇರಿರುತ್ತೆ. ಯೋಜನೆಗಳನ್ನು ಅಳವಡಿಸ್ಕೊಂಡು ಸಾಧಿಸಬೇಕಾದ ಸಂಪೂರ್ಣ ಗುರಿ ನಿರ್ಧಾರ ಮೊದಲೇ ನಿರ್ಧಾರ ಆಗುತ್ತೆ. ಇದರ ದೋಷಗಳು ಅಂತ ಹೇಳಿದರೆ, ದುಡಿಯುವವರಿಗೆ ಸೂಕ್ತ ಉತ್ತೇಜನ ಇಲ್ಲ. ಉಪಭೋಗಿಗಳಿಗೆ ಕೂಡ ಆಸೆ ಆಕಾಂಕ್ಷೆಗಳಿಗೆ ಯಾವುದೇ ರೀತಿಯ ಪುರಸ್ಕಾರ ಇಲ್ಲ. ವಸ್ತುಗಳ ಗುಣಮಟ್ಟ ಸಾಮಾನ್ಯ ಆಗಿರುತ್ತೆ. ರಾಜಕೀಯ ಹಸ್ತಕ್ಷೇಪ ಅಪಾರವಾಗಿರುತ್ತೆ. ಸೊ ಆಮೇಲೆ ಮೂರನೇದಾಗಿ ಮಿಶ್ರ ಆರ್ಥಿಕ ವ್ಯವಸ್ಥೆ. ಮಿಶ್ರ ಅಂತ ಹೆಸರೇ ಹೇಳುವಂತೆ ಇದು ಎರಡು ಪದ್ಧತಿಯ ಮಿಶ್ರಣವನ್ನು ಇದು ಈ ಪದ್ಧತಿಯ ಲಕ್ಷಣಗಳು ಹೊಂದಿವೆ. ಇದರ ಲಕ್ಷಣಗಳು ಅಥವಾ ಗುಣಗಳು ಏನು ಅಂತ ಕೇಳಿದರೆ, ಮೊದಲನೇದಾಗಿ ಬಂಡವಾಳ ಪದ್ಧತಿ ಮತ್ತು ಸಮಾಜವಾದಿ ಪದ್ಧತಿಗಳ ಮಿಶ್ರಣವೇ ಆರ್ಥಿಕ ವ್ಯವಸ್ಥೆಯಾಗಿದೆ. ಎರಡು ಪದ್ಧತಿಯಲ್ಲಿರುವ ದೋಷಗಳನ್ನು ನಿವಾರಿಸಿ ಇವೆರಡರ ಅನುಕೂಲಗಳನ್ನು ಗಣನೆಗೆ ತೆಗೆದುಕೊಂಡು ರೂಢಿಸಿಕೊಂಡ ಮಧ್ಯಮ ಮಾರ್ಗವೇ ಮಿಶ್ರ ಆರ್ಥಿಕ ವ್ಯವಸ್ಥೆಯಾಗಿದೆ. ಬಂಡವಾಳ ಪದ್ಧತಿ ಮತ್ತು ಸಮಾಜವಾದ ಪದ್ಧತಿಗಳ ಏನು ದೋಷಗಳಿವೆ ಅದನ್ನು ನಿವಾರಣೆ ಮಾಡಿ ಎರಡೂ ಪದ್ಧತಿಯಲ್ಲಿರುವಂಥ ಗುಣಗಳನ್ನು ಒಟ್ಟಾಗಿಸಿ ಒಂದು ಕೈಗೊಂಡಂತಹ ರೂಢಿಸಿಕೊಂಡಂತಹ ಒಂದು ಮಧ್ಯಮ ಮಾರ್ಗವೇ ಏನು ಅಂತ ಹೇಳಿದರೆ ಮಿಶ್ರ ಆರ್ಥಿಕ ವ್ಯವಸ್ಥೆಯಾಗಿದೆ. ಈ ಪದ್ಧತಿಯಲ್ಲಿ ಉತ್ಪಾದನೆ ಸರ್ಕಾರದ ಮತ್ತು ಖಾಸಗಿ ವ್ಯಕ್ತಿಗಳ ಕೈಯಲ್ಲಿರುತ್ತೆ. ಉತ್ಪಾದನೆಗೆ ಮತ್ತು ಸರಕುಗಳ ಹಂಚಿಕೆಯಲ್ಲಿ ಸರ್ಕಾರದ ಮತ್ತು ಖಾಸಗಿ ವ್ಯಕ್ತಿಗಳ ಎರಡೂ ಸಂಸ್ಥೆಗಳ ಕೈಯಲ್ಲಿ ಇರುತ್ತೆ. ಇಲ್ಲಿ ಸರ್ಕಾರದ ಮತ್ತು ಖಾಸಗಿ ವ್ಯಕ್ತಿಗಳ ಚಟುವಟಿಕೆಯ ವ್ಯಾಪ್ತಿಯನ್ನು ನಿಗದಿಯಾಗಿರುತ್ತೆ. ಎರಡು ಸರ್ಕಾರ ಮತ್ತು ಖಾಸಗಿ ವ್ಯಕ್ತಿಗಳು ಹೊಣೆಯಾಗಿರ್ತಾರೆ, ಹೌದು. ಆದರೆ ಇವರ ಒಂದು ಏನದು ವ್ಯಾಪ್ತಿ ಇರುತ್ತೆ, ಅದರ ಹಸ್ತಕ್ಷೇಪ ಎಷ್ಟು ಇರಬೇಕು ಅನ್ನುವಂತಹ ವ್ಯಾಪ್ತಿ ಕೂಡ ಖಂಡಿತವಾಗಿ ನಿಗದಿಯಾಗಿರುತ್ತೆ. ಆಮೇಲೆ ಸರ್ಕಾರವು ದೇಶದ ಹಿತದೃಷ್ಟಿಯಿಂದ ಇಲ್ಲಿ ದೇಶದ ಹಿತದೃಷ್ಟಿಯಿಂದ ಸರ್ಕಾರ ಏನು ಮಾಡುತ್ತೆ, ಅನೇಕ ನಿರ್ಬಂಧಗಳನ್ನು ಖಾಸಗಿ ವಲಯದ ಮೇಲೆ ವಿಧಿಸುವ ಅಧಿಕಾರ ಹೊಂದಿರುತ್ತೆ. ಇಲ್ಲಿ ಖಾಸಗಿ ವ್ಯಕ್ತಿಗಳ ಹಸ್ತಕ್ಷೇಪ ಇರುತ್ತೆ. ಆದರೆ ಸರ್ಕಾರ ಏನು ಮಾಡುತ್ತೆ, ದೇಶದ ಹಿತದೃಷ್ಟಿಯಿಂದ ಅನೇಕ ನಿರ್ಬಂಧಗಳನ್ನು ಖಾಸಗಿ ವಲಯದ ಮೇಲೆ ವಿಧಿಸುತ್ತೆ. ಖಾಸಗಿ ಇದಕ್ಕೆ ಸಂಪೂರ್ಣ ಹೊಣೆಯಾಗಿರುವುದಿಲ್ಲ. ಕೆಲವೊಂದು ನಿರ್ಬಂಧಗಳ ನಿರ್ಬಂಧಗಳನ್ನು ಒಪ್ಪಿಕೊಂಡು ಖಾಸಗಿ ಇಲ್ಲಿ ಹಸ್ತಕ್ಷೇಪ ಮಾಡುತ್ತೆ. ಆಮೇಲೆ ಸರ್ಕಾರವು ತನ್ನ ವಶಕ್ಕೆ ತೆಗೆದುಕೊಳ್ಳುವ ಹಕ್ಕು ಕೂಡ ಹೊಂದಿರುತ್ತೆ. ಇಡೀ ಒಂದು ವ್ಯವಸ್ಥೆಯನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳುವ ಹಕ್ಕು ಕೂಡ ಸರ್ಕಾರಕ್ಕೆ ಇಲ್ಲಿ ಇರುತ್ತೆ. ಒಂದು ವಸ್ತುವನ್ನು ಉತ್ಪಾದಿಸುವಲ್ಲಿ ಎರಡೂ ಕ್ಷೇತ್ರಗಳ ನಡುವೆ ಆರೋಗ್ಯಕರವಾದಂತಹ ಪೈಪೋಟಿ ಇರುತ್ತೆ. ಸರ್ಕಾರ ಮತ್ತು ಖಾಸಗಿ ವಲಯದ ಎರಡೂ ಹಸ್ತಕ್ಷೇಪದಲ್ಲಿ ಏನಾಗಿರುತ್ತೆ, ಆರೋಗ್ಯವಾದಂತಹ ಒಂದು ಪೈಪೋಟಿ ಇರುತ್ತೆ. ಆದರೆ ಇಲ್ಲಿ ಆರೋಗ್ಯಕರವಾದಂತಹ ಪೈಪೋಟಿ ಇರುತ್ತೆ. ತೀವ್ರವಾಗಿಯೂ ಅಲ್ಲ, ಕಡಿಮೆ ಪ್ರಮಾಣದಲ್ಲೂ ಅಲ್ಲ, ಆರೋಗ್ಯಕರವಾದಂತಹ ಪೈಪೋಟಿ ಇಲ್ಲಿ ಇರುತ್ತೆ. ಸೊ ಇದು ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂದರೆ ಬಂಡವಾಳ ಮತ್ತು ಸಮಾಜವಾದಿ ಪದ್ಧತಿಗಳ ಏನು ಅವಗುಣಗಳಿವೆ ಅವಗುಣಗಳನ್ನು ಸರಿಪಡಿಸಿಕೊಂಡು ಎರಡು ಪದ್ಧತಿಯಲ್ಲಿರುವಂತಹ ಗುಣಗಳನ್ನು ಗಣನೆಗೆ ತೆಗೆದುಕೊಂಡು ರೂಢಿಸಿಕೊಂಡಂತಹ ಮಧ್ಯಮ ಮಾರ್ಗ ಅಂದರೆ ಮಿಶ್ರ ಆರ್ಥಿಕ ವ್ಯವಸ್ಥೆ. ಈ ಪದ್ಧತಿಯಲ್ಲಿ ಉತ್ಪಾದನೆ ಸರ್ಕಾರ ಮತ್ತು ಖಾಸಗಿ ಎರಡೂ ವ್ಯಕ್ತಿಗಳ ಇಬ್ಬರ ಕೈಯಲ್ಲಿರುತ್ತೆ. ಇಲ್ಲಿ ಸರ್ಕಾರದ ಮತ್ತು ಖಾಸಗಿ ವಲಯಗಳ ಚಟುವಟಿಕೆಗೆ ವ್ಯಾಪ್ತಿಯನ್ನು ನಿಗದಿಯಾಗಿರುತ್ತೆ. ಸರ್ಕಾರವು ದೇಶದ ಹಿತದೃಷ್ಟಿಯಿಂದ ಅನೇಕ ನಿರ್ಬಂಧಗಳನ್ನು ಖಾಸಗಿ ವಲಯದ ಮೇಲೆ ವಿಧಿಸುವ ಅಧಿಕಾರ ಇರುತ್ತೆ. ಸಂಪೂರ್ಣ ಅಧಿಕಾರವನ್ನು ವಶಕ್ಕೆ ತೆಗೆದುಕೊಳ್ಳುವ ಹಕ್ಕು ಕೂಡ ಸರ್ಕಾರಕ್ಕೆ ಇರುತ್ತೆ. ಒಂದು ವಸ್ತುವನ್ನು ಉತ್ಪಾದಿಸುವಲ್ಲಿ ಎರಡು ಕ್ಷೇತ್ರಗಳ ನಡುವೆ ಆರೋಗ್ಯಕರವಾದಂತಹ ಪೈಪೋಟಿ ಇರುತ್ತೆ. ಸೊ ಇವಿಷ್ಟು ಫ್ರೆಂಡ್ಸ್ ಅರ್ಥವ್ಯವಸ್ಥೆಯ ವಿಧಾನಗಳು. ಮೊದಲನೇದಾಗಿ ಬಂಡವಾಳ ಪದ್ಧತಿ, ಸಮಾಜವಾದಿ ಪದ್ಧತಿ ಮತ್ತು ಮಿಶ್ರ ಪದ್ಧತಿಗಳ ಬಗ್ಗೆ ಇದ್ದಂತಹ ಮಾಹಿತಿ. ಇದೆಲ್ಲ ನಿಮಗೆ ಇಷ್ಟ ಆಗಿದೆ, ಉಪಯೋಗ ಆಗುತ್ತೆ ಅಂದ್ಕೋತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.